ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಎನ್ಕರೇಜ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಈ ವಿಡಿಯೋದಲ್ಲಿ ನಾನು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಫೋಕಸ್ಡ್ ಆಗಿರುವಂಥದ್ದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಟ್ವೆಲ್ತ್ ಆದಮೇಲೆ ಏನು ಮಾಡಬಹುದು ಟಾಪ್ ಟೆನ್ ಕೆರಿಯರ್ ಆಪ್ಷನ್ಸ್ ಫಾರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಬಗ್ಗೆ ಮಾ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೌದು ಟ್ವೆಲ್ತ್ ಆದಮೇಲೆ ಏನು ಮಾಡಬೇಕು ಏನು ತಗೋಬೇಕು ಹಾಗೆ ಯಾವ ರೀತಿಯಾದ ಕೆರಿಯರ್ ಸ್ಕೋಪ್ ಇವಾಗ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕನ್ಫ್ಯೂಸ್ ಇರ್ತಾರೆ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾ ಇರ್ತಾರೆ ದೊಡ್ಡವರು ಹೇಳ್ತಾ ಇರ್ತಾರೆ ನೀನು ಮೆಡಿಕಲ್ ಫೀಲ್ಡ್ಗೆ ಹೋಗು ಸೈನ್ಸ್ ತೊಗೊಂಡಿದ್ರೆ ಹಾಗೆ ಇಂಜಿನಿಯರಿಂಗ್ ಫೀಲ್ಡ್ ಹೋಗು ಆ ಥರ ಒಂದು ಜನ್ರಲ್ ಆಗಿರುವಂಥ ಒಂದು ಆಪ್ಷನ್ಸ್ ಇಟ್ಕೊಂಡಿದ್ದಾರೆ ಡಾಕ್ಟರ್ ಆಗು ಇಂಜಿನಿಯರಿಂಗ್ ಆಗು ಇದು ಎರಡು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಈ ಒಂದು ಹಿರಿಯರು ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ನೇಬರ್ಸ್ ಆಗಿರ್ಬೋದು ಇದನ್ನು ಈಸಿಯಾಗಿ ಹೇಳ್ಬಿಡ್ತಾರೆ ಆಯ್ತಲ್ಲ ಇಂಜಿನಿಯರಿಂಗ್ ಮಾಡೋ ಆಯ್ತಲ್ಲ ಡಾಕ್ಟರ್ ಮಾಡೋ ಸ್ಕೋಪ್ ಜಾಸ್ತಿ ಇದೆ ಅಂತ ಹೀಗೆ ಮಾಡಿ ಏನಾಗಿದೆ ಅಂದರೆ ಈಗ ಡಾಕ್ಟರ್ಸ್ಗೂ ಇಂಜಿನಿಯರ್ಸ್ಗೂ ಎಲ್ಲ ಜಾಸ್ತಿ ಆಲ್ಮೋಸ್ಟ್ ಮೆನಿ ಅದನ್ನೇ ಓದಿರೋದ್ರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿ ಪೀಕಲ್ಲಿಲ್ಲ ಈ ಕೆರಿಯರ್ ಅನ್ನೋದು ಟಾಪ್ ಟೆನ್ ಪ್ರೆಸೆಂಟ್ ಯಾವ್ದಾವುದು ಕೆರಿಯರ್ಸ್ ಸ್ಕೋಪಲ್ಲಿದೆ ಇಂಡಿಯಾದಲ್ಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ನಾನು ರಿಯಲಿಸ್ಟಿಕ್ ಥಿಂಕಿಂಗ್ ಹಾಗೆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತೀನಿ ರಿಯಲಿಸ್ಟಿಕ್ ಥಿಂಕಿಂಗ್ ಅಂದರೆ ಸ್ಟ್ರೆಂತ್ಸ್ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಅಂದರೆ ಏನು ನಡೆಯುತ್ತೆ ಹಾಗೆ ಹೇಗೆ ಪ್ರಿಪೇರ್ ಆಗಿರಬೇಕು ಫ್ಲೆಕ್ಸಿಬಿಲಿಟಿ ಈ ಒಂದು ರಿಯಲಿಸ್ಟಿಕ್ ಥಿಂಕಿಂಗಲ್ಲಿರುತ್ತೆ ಆದರೆ ಪಾಸಿಟಿವ್ ಥಿಂಕಿಂಗಲ್ಲಿ ಎಲ್ಲನೂ ಒಂದು ಏನು ಹೇಳ್ತಾರೆ ಋಣಾ ಋಣಾತ್ಮಕವಾಗಿ ನೋಡ್ತಾ ಹೋಗೋದನ್ನ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ ಆದರೆ ನಾವು ನಮಗೆ ಎಕ್ಸಾಂಪಲ್ ನಾವು ಸೈನ್ಸ್ ತಗೊಂಡಿದ್ವಿ ಫೇಲ್ ಆಗ್ತಾ ಇರ್ತಾರೆ ಆ ಸ್ಟೂಡೆಂಟು ಆ ಎಕ್ಸಾಂಪಲ್ ಟ್ಯೂಷನ್ಸ್ ಹೋಗ್ತಾ ಇದ್ರು ಫೇಲ್ ಆಗ್ತಾ ಇರ್ತಾನೆ ಆ ಸ್ಟೂಡೆಂಟ್ ಏನಾಗುತ್ತೆ ಅಂದರೆ ಇಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡೋಕ್ಕಾಗಲ್ಲ ರಿಯಲಿಸ್ಟಿಕ್ ಥಿಂಕಿಂಗ್ ಮಾಡಬೇಕಾಗತ್ತೆ ಇದು ನನ್ಗೆ ವರ್ಕೌಟ್ ಆಗುತ್ತಾ ನಾನು ಹಿಂಗೆ ಫೇಲ್ ಆಗ್ತಾ ಇದ್ದೀನಿ ನನ್ನಲ್ಲಿ ಒಂದು ಸ್ಕಿಲ್ ಇದೆಯಾ ಇಂಟ್ರೆಸ್ಟ್ ಇದೆಯಾ ನನ್ನ ಕೈಲಿ ಆಗ್ತಾ ಇದೆಯಾ ನಾನು ಫೋಕಸ್ಡ್ ಆಗಿದ್ದೀನ ಕಾನ್ಸಂಟ್ರೇಷನ್ ಅಟೆನ್ಷನ್ ಇದೆಯಾ ಈ ಸಬ್ಜೆಕ್ಟ್ನಲ್ಲಿ ಇದೆಲ್ಲ ರಿಯಲಿಸ್ಟಿಕ್ ಥಿಂಕಿಂಗಿಗೆ ಬರುತ್ತೆ ಯಾವಾಗ ಒಂದು ನಾವೇನು ತೊಗೊಂಡಿದ್ದೀವಿ ಅದು ಔಟ್ ಆಗ್ತಾ ಇಲ್ಲ ಅಂದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ನ ಒಂದು ಪ್ರಾಪರ್ ಡಿಸಿಷನ್ ಗೆ ಬರಬೇಕಾಗತ್ತೆ ಸೊ ಇದೆಲ್ಲ ಮಾಡಿ ಆದಮೇಲೆ ನೀವು ಕೆರಿಯರ್ ಆಪ್ಷನ್ ಏನು ತೊಗೋಬೋದು ಒಂದೊಂದು ಸಲ ಕೆರಿಯರ್ ನಾವು ಒಂದು ಆಪ್ಷನ್ ಅಲ್ಲಿ ಟೆಂತ್ ಆದಮೇಲೆ ಒಂದು ಏನು ಹೇಳ್ತಾರೆ ಡಿಸಿಷನ್ ಬೇರೆಯವರಿಂದ ಇನ್ಫ್ಲೂಯನ್ಸ್ ಆಗಿ ಒಂದು ಬೇರೆ ಸ್ಟ್ರೀಮ್ಗೆ ಹೋಗಿರ್ತೀವಿ ಅದರಲ್ಲಿ ಸ್ಕಿಲ್ಲೇ ಇರೋದಿಲ್ಲ ನಮಗೆ ಎಕ್ಸಾಂಪಲ್ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಅಂಥದ್ದೊಂದು ನಮಗೆ ಐ ಕ್ಯೂ ಲೆವೆಲ್ ಜಾಸ್ತಿ ಇರೋಲ್ಲ ಆ ಸಬ್ಜೆಕ್ಟ್ನಲ್ಲಿ ಆದರೂ ಯಾರೋ ಹೇಳಿದ್ರು ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರು ಅಪ್ಪ ಹೇಳಿದ್ರು ಅಮ್ಮ ಹೇಳಿದ್ರು ಅಂತ ತೊಗೊಂಡಾದಮೇಲೆ ಆ ಸ್ಕಿಲ್ ಇಲ್ಲ ಅಂತ ರಿಯಲೈಸ್ ಆಗುತ್ತೆ ಸೊ ರಿಯಲಿಸ್ಟಿಕ್ ಥಿಂಕಿಂಗ್ಗೆ ದಯವಿಟ್ಟು ಬನ್ನಿ ಅರ್ಥ ಮಾಡ್ಕೊಳ್ಳಿ ಈ ಸ್ಟ್ರೆಂತ್ ನನ್ನಲ್ಲಿದೆಯಾ ಪ್ರಾಕ್ಟಿಕಲ್ ಆಗಿ ಇದನ್ನ ಅಪ್ಲೈ ಮಾಡ್ಬೋದಾ ನನಗೆ ಇದು ಹೆಲ್ಪ್ ಆಗ್ತಾ ಇದೆಯಾ ನಾನು ಗ್ರೋ ಆಗ್ತಾ ಇದೀನ ಫೈನಲ್ ಆಗಿ ಈ ಒಂದು ಓದನ್ನು ನಾನು ಮಾಡ್ತಾ ಇರೋದ್ರಿಂದ ಅಂತ ಯೋಚನೆ ಮಾಡಬೇಕಾಗತ್ತೆ ಓಕೆ ನಾನು ಟೆಂತ್ ಪೊಸಿಷನ್ನಲ್ಲಿರುವಂಥ ಕೆರಿಯರ್ ಬಗ್ಗೆ ಮಾತಾಡ್ತೀನಿ ಇವಾಗ ಫ್ಯಾಷನ್ ಡಿಸೈನಿಂಗ್ ಪ್ರೆಸೆಂಟ್ ಟೆಂತ್ ಆಪ್ಷನ್ ಆಗಿ ಬಂದಿದೆ ಎನ್ ಐ ಎಫ್ ಟಿ ಎಂಟ್ರೆನ್ಸ್ ಎಕ್ಸಾಮ್ ಎನ್ ಐ ಎಫ್ ಟಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಇದು ಮಾಡೋದ್ರಿಂದ ಕೂಡ ಈಗ ಎಷ್ಟು ಫ್ಯಾಷನ್ ಬಗ್ಗೆ ಕಾನ್ಷಿಯಸ್ನೆಸ್ ಎಲ್ರಿಗೂ ಇದೆ ಸೊ ನೀವು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ತೊಗೊಂಡ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಇದಕ್ಕೂ ಕೂಡ ಮಾಡಬೇಕಾಗತ್ತೆ ಹಾಗೆ ದುಡ್ಡು ಖರ್ಚಾಗುತ್ತೆ ಮಾಡಿದ್ರಿಂದ ಅದರಲ್ಲಿ ಯಾವುದೇ ರೀತಿಯಾದ ಒಂದು ಏನು ಹೇಳ್ತಾರೆ ನಿಮಗೆ ಇದು ಆಗೋದಿಲ್ಲ ಲಾಸ್ ಆಗೋದಿಲ್ಲ ಖಂಡಿತವಾಗ್ಲೂ ಲಾಭ ಇರುತ್ತೆ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಹಾಗೆ ಏನು ಹೇಳ್ತಾರೆ ಈ ಕ್ಲೋತಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಹಾಗೆ ಈ ಒಂದು ಕ್ರಿಯೇಟಿವ್ ಸ್ಕಿಲ್ಸ್ ನಿಮ್ಮಲ್ಲಿದ್ದರೆ ಫ್ಯಾಷನ್ ಡಿಸೈನಿಂಗ್ ಖಂಡಿತವಾಗ್ಲೂ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದು ಟೆಂತ್ ಪೊಸಿಷನಲ್ಲಿದೆ ಇಂಡಿಯಾದಲ್ಲಿ ಈ ಒಂದು ಕೆರಿಯರ್ ನೆಕ್ಸ್ಟ್ ಕೆರಿಯರ್ ಪೈಲಟ್ ಪ್ರೊಫೆಷನ್ ಹೌದು ಇದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಮಾತ್ರ ತೊಗೊಳಕ್ಕಾಗೋದು ಇದಕ್ಕೆ ಹತ್ತಿರ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಓದೋದಕ್ಕೇನೆ ಆದರೆ ಅಷ್ಟೇ ಸಂಪಾದನೆ ಕೂಡ ಇದೆ ಇದರಲ್ಲಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ನಡೆಯುತ್ತೆ ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಎಲ್ಲ ರೀತಿಯಾದ ಒಂದು ರಿಗರಸ್ ಟೆಸ್ಟ್ಸ್ ನಡೀತಾ ಇರುತ್ತೆ ಅದನ್ನು ಪಾಸ್ ಮಾಡಿದಾಗ ಖಂಡಿತವಾಗ್ಲೂ ನೀವು ಈ ಪ್ರೊಫೆಷನ್ನ ತಗೊಳ್ಬಹುದು ಹಾಗೆ ಇದಕ್ಕೆ ಒಳ್ಳೆಯ ಒಂದು ರೆಪ್ಯುಟೇಷನ್ ಇದೆ ಪೈಲಟ್ ಎಲ್ಲರೂ ಆಗೋಕ್ಕಾಗೋದಿಲ್ಲ ಸೊ ಪೈಲಟ್ ಆಗುವಂಥ ಒಂದು ಸ್ಕಿಲ್ ನಿಮ್ಮಲ್ಲಿದೆ ಅಂದರೆ ಖಂಡಿತವಾಗ್ಲೂ ನೀವು ಬೆಸ್ಟ್ ಕೊಡ್ಬೋದು ಈ ಪ್ರೊಫೆಷನಲ್ಲಿ ಇದು ನೈನ್ತ್ ಪೊಸಿಷನಲ್ಲಿದೆ ಇವಾಗ ಇಂಡಿಯಾದಲ್ಲಿ ನೆಕ್ಸ್ಟ್ ಪೊಸಿಷನ್ ಏಯ್ತ್ ಪೊಸಿಷನ್ ಏಯ್ತ್ ಪೊಸಿಷನಲ್ಲಿರೋದು ಮರ್ಚೆಂಟ್ ನೇವಿ ಪ್ರೊಫೆಷನ್ ಇದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಮಾಡಬೇಕಾಗುತ್ತೆ ಇದು ಟೋಟಲಿ ಟ್ರಾವ್ಲಿಂಗ್ ಫ್ರೀಕ್ಸ್ ಆಗಿರೋರು ಟ್ರಾವ್ಲಿಂಗ್ ಇಷ್ಟಪಡೋರು ಹಾಗೇ ಈ ಹಡಗು ಶಿಪ್ಸ್ ಅಂತ ಹೇಳ್ತೀವಲ್ಲ ಹಡಗು ಬಗ್ಗೆ ಆಸಕ್ತಿ ಇರೋರು ಅದನ್ನು ಆ ಒಂದು ಫೀಲ್ಡಲ್ಲಿ ಖಂಡಿತವಾಗ್ಲೂ ಗ್ರೋ ಆಗ್ಬೋದು ಇದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಹಾಗೆ ಪ್ರಾಪರಾಗಿ ಟ್ರೈನಿಂಗ್ ನಡೆಯುತ್ತೆ ಫೈನಲಿ ಏನಂದರೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಶಿಪ್ನಲ್ಲೇ ಅರ್ಧ ಜೀವನ ನಡೀತಾ ಇರುತ್ತೆ ಸೊ ಮೆಂಟಲಿ ಕೂಡ ಹಾಗೆ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ನನ್ನ ಆಗುತ್ತಾ ಈ ರೀತಿ ನಾನು ಸೀನಲ್ಲೇ ಸೇಲ್ ಮಾಡಿಕೊಂಡು ಜೀವನ ಮಾಡೋಕ್ಕಾಗತ್ತಾ ಅಂತ ಕೂಡ ಈ ಒಂದು ಪ್ರೊಫೆಷನ್ ತಗೊಳ್ಳೋರು ಯೋಚನೆ ಮಾಡ್ಬೋದು ಆದರೆ ಇದು ಏತ್ ಪೊಸಿಷನಲ್ಲಿದೆ ಇದು ಒಂದು ಒಳ್ಳೆಯ ಆಪ್ಷನ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಸೆವೆಂತ್ ಪೊಸಿಷನಲ್ಲಿರೋದು ಜರ್ನಲಿಸಮ್ ಮಾಸ್ ಮೀಡಿಯಾ ಹೌದು ರಿಪೋರ್ಟಿಂಗ್ ಹಾಗೆ ಇವಾಗ ನಿಮಗೆಲ್ಲ ಗೊತ್ತಿರ್ಬೋದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಮೀಡಿಯಾ ಫೀಲ್ಡ್ ಎಷ್ಟು ಗ್ರೋ ಆಗ್ತಾ ಇದೆ ಅಂತ ಸೊ ಇದರಲ್ಲಿ ಆಫ್ಟರ್ ಟ್ವೆಲ್ತ್ ನೀವು ಯಾವುದೇ ಡಿಗ್ರಿ ಆಗಿದ್ದರೂ ಜರ್ನಲಿಸಮ್ ತೊಗೋಬೋದು ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಡಿಗ್ರಿ ತಗೊಳ್ಬೇಕಾಗತ್ತೆ ಅದಾದ ನಂತರ ನಿಮಗೆ ಒಳ್ಳೆಯ ಆಫರ್ಸ್ ಖಂಡಿತವಾಗ್ಲೂ ನಿಮಗೆ ಸ್ಪೀಕಿಂಗ್ ಸ್ಕಿಲ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದ್ದರೆ ಈ ಒಂದು ಫೀಲ್ಡ್ನಲ್ಲಿ ಪ್ರಾಪರಾಗಿ ಸರ್ವೈವ್ ಆಗಿ ಹಾಗೆ ಒಳ್ಳೆಯ ಸಂಪಾದನೆ ಕೂಡ ಮಾಡ್ಬೋದು ನೆಕ್ಸ್ಟ್ ಪೊಸಿಷನಲ್ಲಿರೋದು ಆರ್ಕಿಟೆಕ್ಚರ್ ಆ್ಯಂಡ್ ಇಂಟೀರಿಯರ್ ಡಿಸೈನಿಂಗ್ ಇದು ಸೈನ್ಸ್ ಪ್ರಿಫರ್ಡ್ ಆಗಿರ್ತಾರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರುವಂಥ ಸ್ಟೂಡೆಂಟ್ಸ್ ಆರ್ಕಿಟೆಕ್ಚರ್ ಆ್ಯಂಡ್ ಇಂಟೀರಿಯರ್ ಡಿಸೈನಿಂಗ್ ತೊಗೋಬೋದು ಇದಕ್ಕೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಇದನ್ನು ನಾ ಇದನ್ನು ಪ್ರಾಪರಾಗಿ ಆಗಿ ಕೋಚಿಂಗ್ ತಗೊಂಡು ಮಾಡಿದಾಗ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಈ ಒಂದು ಫೈನಲ್ ಇದಕ್ಕೂ ಕ್ರಿಯೇಟಿವಿಟಿ ಬೇಕಾಗುತ್ತೆ ಹಾಗೆ ಹೊಸದಾಗಿ ಚಿಂತನೆ ಮಾಡುವಂಥ ವ್ಯಕ್ತಿಗಳು ಬೇಕಾಗುತ್ತೆ ಒಂದು ಏನು ಹೇಳ್ತಾರೆ ಎಬಿಲಿಟೀಸ್ ಅಂತ ಹೇಳ್ತಾರಲ್ಲ ಸ್ಪೇಷಲ್ ಎಬಿಲಿಟೀಸ್ ಈ ಒಂದು ಎಬಿಲಿಟೀಸ್ ಎಲ್ಲ ಇರುತ್ತೆ ಆ ಒಂದು ಸ್ಕಿಲ್ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಈ ಒಂದು ಕೆರಿಯರ್ನ ನೀವು ಯೋಚನೆ ಮಾಡ್ಬೋದು ತಗೊಳ್ಳೋದಕ್ಕೆ ನೆಕ್ಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋದು ಸಿಕ್ಸ್ತ್ ಸಿಕ್ಸ್ತ್ ಪೊಸಿಷನ್ ಹೌದು ಸಿಕ್ಸ್ತ್ ಪೊಸಿಷನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿದೆ ಇದು ಇದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದಾಗ ಖಂಡಿತವಾಗ್ಲೂ ಇದಕ್ಕೆ ಪ್ರಾಪರಾಗಿ ರಿಗರಸ್ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ ಇದರಲ್ಲಿ ನೀವು ಖಂಡಿತವಾಗ್ಲೂ ಮಾಡ್ಬೋದು ಈ ಒಂದು ಕುಕ್ಕಿಂಗ್ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಗಳು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಖಂಡಿತವಾಗ್ಲೂ ಜಾಯಿನ್ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ಒಂದು ಟಾಸ್ಕ್ ಆಗಿರೋದಿಲ್ಲ ಅವ್ರಿಗೆ ಅವರು ಇದನ್ನು ಲವ್ಡ್ ಪ್ರೊಫೆಷನ್ ಆಗಿ ತಗೋಬೋದು ಕುಕ್ಕಿಂಗ್ ಹಾಗೆ ಸೆನ್ಸಸ್ ಸೆನ್ಸಸ್ ಅಲರ್ಟ್ ಆಗಿರೋದು ಮುಖ್ಯ ಈ ಕುಕ್ಕಿಂಗ್ ವಿಷಯದಲ್ಲಿ ಈ ಒಂದು ಕೋರ್ಸ್ ತೊಗೊಳ್ಳೋದ್ರಲ್ಲೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಪೊಸಿಷನ್ ಫೋರ್ತ್ ಪೊಸಿಷನ್ ವೆಬ್ ಡಿಸೈನಿಂಗ್ ವೆಬ್ ಡಿಸೈನಿಂಗ್ ಅನ್ನೋದು ಕ್ರಿಯೇಟಿಂಗ್ ವೆಬ್ಸೈಟ್ಸ್ ನಿಮಗೆಲ್ಲ ಗೊತ್ತು ಇವಾಗೆಲ್ಲ ಆನ್ಲೈನಲ್ಲೇ ನಡೀತಾ ಇದೆ ಅದರಿಂದ ಇದು ಯಾವುದೇ ಸ್ಟ್ರೀಮಲ್ಲಿರೋರು ತಗೋಬೋದು ಸೈನ್ಸ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಯಾವುದೇ ಸ್ಟ್ರೀ ಸ್ಟ್ರೀಮಲ್ಲಿರೋರು ತೊಗೋಬೋದು ಆದರೆ ಇದಕ್ಕೆ ಪ್ರಾಪರಾಗಿ ಕೋರ್ಸ್ ಮಾಡಬೇಕಾಗುತ್ತೆ ವೆಬ್ ಡಿಸೈನಿಂಗ್ ಡಿಸೈನಿಂಗ್ನಲ್ಲಿ ಆ ಕೋರ್ಸ್ ಮುಗಿಸಿದ ನಂತರ ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಸಿಗುತ್ತೆ ಇನ್ಫೋಸಿಸ್ ವೆಪ್ರೋ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಂಥ ಒಂದು ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಕೂಡ ಸಿಗುತ್ತೆ ಫೈನಲಿ ಇದಕ್ಕೂ ಕೂಡ ಕ್ರಿಯೇಟಿವಿಟಿ ಲೆವೆಲ್ ಜಾಸ್ತಿ ಇರಬೇಕಾಗತ್ತೆ ಏಕೆಂದರೆ ಡಿಸೈನ್ ಮಾಡಬೇಕಾಗತ್ತೆ ಆ ವೆಬ್ಸೈಟ್ಸ್ನ ಸೊ ಇದಕ್ಕೆ ಪ್ರೆಸೆಂಟ್ ಬಹಳಷ್ಟು ಸ್ಕೋಪ್ ಇದೆ ಏಕೆಂದರೆ ನಿಮಗೆಲ್ಲ ಗೊತ್ತು ಇವಾಗೆಲ್ಲ ಡಿಜಿಟಲ್ ಆಗ್ತಾ ಬರ್ತಾ ಇದೆ ನೆಕ್ಸ್ಟ್ ಥರ್ಡ್ ಪೊಸಿಷನಲ್ಲಿರೋದು ಆ್ಯನಿಮೇಷನ್ ಆ್ಯಂಡ್ ವಿ ಎಫ್ ಎಕ್ಸ್ ಕೋರ್ಸ್ ಹೌದು ಇದು ಕೂಡ ಪೀಕ್ ಆಗಿದೆ ಒಂದು ಕೋರ್ಸ್ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತು ಮೂವೀಸ್ ಇವಾಗ ಎಷ್ಟು ಹೈಪಲ್ ಇದೆ ಬಾಹುಬಲಿ ಅನ್ನೋ ಮೂವಿ ಎಷ್ಟು ಆ್ಯನಿಮೇಟೆಡ್ ಆಗಿ ಗ್ರಾಫಿಕ್ಸ್ ಎಲ್ಲ ಮಾಡಿದರು ಅಪ್ಲೈ ಸೊ ಇದು ಖಂಡಿತವಾಗ್ಲೂ ಮಾಡಿದರೆ ಹಾಗೆ ಟ್ಯಾಲೆಂಟ್ ಇರೋರು ಆ ಒಂದು ಸ್ಕಿಲ್ ಇರೋರು ಇಂಟ್ರೆಸ್ಟ್ ಇರೋರು ಮಾಡಿದರೆ ಅವರು ವಂಡರ್ಸ್ ಕ್ರಿಯೇಟ್ ಮಾಡ್ಬೋದು ಈ ಫೀಲ್ಡಲ್ಲಿ ಬಿರ್ಲಾ ಗ್ರೂಪ್ ಆ್ಯಂಡ್ ಅರೇನಾ ಎ ಆರ್ ಇ ಎನ್ ಎ ಅರೆನಾ ಇನ್ಸ್ಟಿಟ್ಯೂಷನ್ಸ್ ಅವರು ಇದಕ್ಕೆ ಒಳ್ಳೆಯ ಕೋರ್ಸಸ್ನ ಮಾಡ್ತಾ ಇದ್ದಾರೆ ಇದನ್ನು ನೀವು ಖಂಡಿತವಾಗ್ಲೂ ಈ ಒಂದು ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಮಾಡಿದ್ರೆ ನಿಮಗೆ ಒಬ್ವಿಯಸ್ಲಿ ಜಾಸ್ತಿ ಇರುತ್ತೆ ದುಡ್ಡು ಬಟ್ ಅಷ್ಟೇ ಸಂಪಾದನೆ ಕೂಡ ಮಾಡ್ಬೋದು ನೆಕ್ಸ್ಟ್ ಲಾ ಲಾ ಪ್ರೊಫೆಷನ್ ಇದು ಸೆಕೆಂಡ್ ಪೊಸಿಷನಲ್ಲಿದೆ ಪ್ರೆಸೆಂಟ್ ಇಂಡಿಯಾದಲ್ಲಿ ಗ್ರೇಟ್ ಡಿಮ್ಯಾಂಡ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು ಬ್ಯಾಚುಲರ್ ಇನ್ ಎಲ್ ಎಲ್ ಬಿ ಮಾಡಿ ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ಇದರಲ್ಲಿ ಯಶಸ್ಸನ್ನ ಪಡ್ಬೋ ಪಡಿಬಹುದು ಆದರೆ ನಾನು ಹೇಳಿದಾಗೆ ನಿಮಗೆ ಆ ಸ್ಕಿಲ್ ಇದೆಯಾ ಅಂತ ಒಂದು ಸಲ ಯೋಚನೆ ಮಾಡಬೇಕಾಗತ್ತೆ ಹಾಗೆ ಈಗ ಇಂಡಿಯಾದಲ್ಲಿ ಎಷ್ಟು ಕೇಸಸ್ ಎಲ್ಲ ನಡೀತಾ ಇದೆ ಇದಕ್ಕೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಹಾಗೆ ಎಷ್ಟು ಟ್ಯಾಕ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾ ಇದ್ದೀರಾ ಮಾತಿನಲ್ಲಿ ಅನ್ನೋದು ಮುಖ್ಯ ಎಲ್ಲ ರೀತಿಯಾದ ಟ್ರೈನಿಂಗ್ ಎಲ್ ಎಲ್ ಬಿಲಿ ನಡೆದಾಗ ಅದನ್ನು ಗ್ರಾಸ್ಪ್ ಮಾಡ್ಕೊಳ್ಳೋವಂಥ ಒಂದು ಸ್ಕಿಲ್ ನನ್ನಲ್ಲಿದೆಯಾ ಅಂತ ಎಲ್ಲ ಯೋಚನೆ ಮಾಡಿ ನೀವು ಈ ಫೀಲ್ಡ್ಗೆ ಹೋಗಬೇಕಾಗತ್ತೆ ಏಕೆಂದರೆ ಇದರಲ್ಲಿ ಬಹಳಷ್ಟು ಡಿಮ್ಯಾಂಡ್ ಇದೆ ಫೈನಲಿ ಫಸ್ಟ್ ಪೊಸಿಷನ್ ಟಾಪ್ ಒನ್ನಲ್ಲಿರುವಂಥ ಒಂದು ಪೊಸಿಷನ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಪೋಸ್ಟ್ ಹೌದು ಈ ಪ್ರೊಫೆಷನ್ ಅನ್ನೋದು ಬಹಳಷ್ಟು ಹೈಪಲ್ಲಿದೆ ಇದು ಫಸ್ಟ್ ಪೊಸಿಷನ್ ಇನ್ ಇಂಡಿಯಾಲಿದೆ ಇಲ್ಲಿ ಈ ಚಾರ್ಟೆಡ್ ಅಕೌಂಟೆಂಟ್ ಅನ್ನೋರು ಅನ್ನೋ ಒಂದು ಪ್ರೊಫೆಷನ್ ಎನಿ ಸ್ಟ್ರೀಮ್ ಯಾವ ಸ್ಟ್ರೀಮಲ್ಲಿ ಇಲ್ಲೋ ಇರೋರಾದರೂ ತಗೋಬೋದು ಇದಕ್ಕೆ ಸಿ ಎ ಕೋರ್ಸ್ ಇರುತ್ತೆ ಫೈವ್ ಇಯರ್ಸ್ ಕೋರ್ಸ್ ಇದಕ್ಕೆ ಸಿ ಪಿ ಪಿ ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇದನ್ನು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ ಈ ಕೋರ್ಸ್ ಮಾಡೋಕ್ಕೆ ಇದನ್ನು ಪಾಸ್ ಮಾಡಿದರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇದಕ್ಕೆ ಹೇಳಿದಾಗೆ ಫೈವ್ ಇಯರ್ಸ್ ಕೋರ್ಸ್ ಅದಾದ ನಂತರ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಐ ಸಿ ಐ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಇನ್ ಇಂಡಿಯಾ ಅನ್ನುವಂಥ ಒಂದು ಸರ್ಟಿಫಿಕೇಟ್ ನಿಮಗೆ ದೊರಕಾದ ಮೇಲೆ ನೀವೇ ಒಂದು ನಿಮಗೆ ನಿಮ್ಮದೇ ಆದ ಒಂದು ಆಫೀಸ್ನ ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್ನ ನೀವೇ ಓಪನ್ ಮಾಡ್ಬೋದು ಫೈನಲಿ ಇದಕ್ಕೆಲ್ಲ ಹೇಳ್ತಾ ಇದ್ದೀನಲ್ಲ ನಿಮ್ಮಲ್ಲಿರುವಂಥ ಒಂದು ದೃಢ ನಿರ್ಧಾರ ಇಂಪಾರ್ಟೆಂಟ್ ಹಾಗೆ ನನ್ನ ಆಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇಂಪಾರ್ಟೆಂಟ್ ಹಾಗೆ ಡೆಡಿಕೇಶನ್ ಕೂಡ ಇಂಪಾರ್ಟೆಂಟ್ ನನ್ನ ಕೈಲಾಗುತ್ತೆ ಅನ್ನೋದು ಕೂಡ ಯಾವಾಗಲೂ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಕಾಗುತ್ತೆ ಹಾಗೆ ಎಲ್ಲದಕ್ಕೂ ಟೈಮ್ ಕೊಡಬೇಕಾಗತ್ತೆ ನಿಮ್ಮ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗಿ ಎಷ್ಟು ಜನ ಹೆಲ್ತನ್ನೇ ಬಿಟ್ಬಿಟ್ಟು ಬಹಳಷ್ಟು ಮಾಡ್ತಾ ಇರ್ತಾರೆ ಓದ್ತಾ ಇರ್ತಾರೆ ಆದರೆ ಏನಾಗುತ್ತೆ ಅಂದರೆ ಅವ್ರ ಲೈಫ್ನಲ್ಲಿ ತಿರುಗಿ ನೋಡಿದಾಗ ಬರೀ ಓದೇ ಇರಬಾರ್ದು ಓದಿನ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆನ್ ದ ಹೋಲ್ ಡೆವಲಪ್ಮೆಂಟ್ ಇರಬೇಕಾಗುತ್ತೆ ಇವಾಗ ಬುಕ್ ವಾಮ್ಸನ್ನ ಅಷ್ಟು ಇಷ್ಟಪಡೋಲ್ಲ ಜನ ಎಲ್ಲ ರೀತಿಯಾದ ಡೆವಲಪ್ಮೆಂಟ್ ಎಲ್ಲ ರೀತಿಯಾದ ಸ್ಕಿಲ್ಸ್ ಆಗಿರುವಂಥ ವ್ಯಕ್ತಿಗಳನ್ನೇ ಅವರು ಕೆಲಸಕ್ಕೆ ತಗೊಳ್ತಾರೆ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಕಾನ್ಫಿಡೆಂಟ್ ಆಗಿದ್ದಾನೆ ಈ ವ್ಯಕ್ತಿ ಫೈನಲಿ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಟಿಟ್ಯೂಡ್ ಹೇಗಿದೆ ಈ ವ್ಯಕ್ತಿ ಬೇರೆಯವರ ಬೇರೆಯವ್ರ ಜೊತೆ ಹೇಗೆ ವರ್ತಿಸ್ತಾರೆ ಇದೆಲ್ಲ ಒಬ್ಸರ್ವ್ ಮಾಡ್ತಾ ಇರ್ತಾರೆ ಇಂಟರ್ವ್ಯೂ ಪ್ರೋಸೆಸ್ನಲ್ಲಿ ಸೊ ಫೈನಲಿ ನೀವು ಓವರ್ ಆಲ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡಿ ನಿಮ್ಮಲ್ಲಿ ನೀವು ಎಲ್ಲ ಒಂದು ಸ್ಕಿಲ್ಸ್ನೂ ಪಾಲಿಷ್ ಮಾಡ್ತಾ ಹೋಗಿ ಹೆಲ್ಪ್ ಆಗುತ್ತೆ ನಿಮ್ಮ ಲೈಫ್ಗೆ ಈ ಒಂದು ಆಡಿಯೋ ಆಗಲಿ ವಿಡಿಯೋ ಆಗಲಿ ನೀವೇನೇ ಕನ್ಸಿಡರ್ ಮಾಡ್ತೀರಾ ಇದನ್ನು ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಇದಿಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇಂಥ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭರವಸೆ ಕೂಡ ಕೊಡ್ತೀನಿ ಥ್ಯಾಂಕ್ಸ್ ಲಾಟ್ ಫಾರ್ ಲಿಸ್ನಿಂಗ್ ಟು ದಿಸ್ ಆಡಿಯೋ